ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಚಿಕ್ಕೋಡಿ ರೋಟರಿ ಕ್ಲಬ್. ಚಿಕ್ಕೋಡಿ ರೋಟರಿ ಕ್ಲಬ್ ಸಂಸ್ಥೆಗೆ 50 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಜೂನ್ 28 ರಿಂದ 30 ರವರೆಗೆ ಸುವರ್ಣ ಮಹೋತ್ಸವ ಆಚರಣೆ ಹಾಗೂ ರೋಟರಿ ವ್ಯಾಪಾರಿ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಚಿಕ್ಕೋಡಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಶಿವಮೂರ್ತಿ ಪಡ್ಲೆ ಮಾಹಿತಿ ನೀಡಿದರು. ನಗರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕೋಡಿ ಪಟ್ಟಣದ ರೋಟರಿಯ ಸುವರ್ಣ ಮಹೋತ್ಸವ ವರ್ಷದ ನಿಮಿತ್ತ 4:30ಕ್ಕೆ RD ಕಾಲೇಜು ಮೈದಾನದಲ್ಲಿ ವಾಣಿಜ್ಯ ಮೇಳವನ್ನು ಉದ್ಘಾಟಿಸಲಾಗುವುದು ಎಂದರು. ಈ ಸ್ಥಳದಲ್ಲಿ ವಿವಿಧ ರೀತಿಯ ಆಹಾರ, ವಾಹನಗಳು, ಬಟ್ಟೆಗಳು ಇತ್ಯಾದಿಗಳ 100ಕ್ಕೂ ಅಧಿಕ ಸ್ಟಾಲ್ಗಳು ಇರುತ್ತವೆ. ಅದೇ ದಿನ ಸಂಜೆ 6 ಗಂಟೆಗೆ ನಗರದ ಕೇಶವ ಕಲಾಭವನದಲ್ಲಿ ಸುವರ್ಣ ಮಹೋತ್ಸವ ಆಚರಣಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಕಳೆದ 50 ವರ್ಷಗಳಿಂದ ಚಿಕ್ಕೋಡಿ ರೋಟರಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳನ್ನು ಸನ್ಮಾನಿಸಲಾಗುವುದು ಎಂದರು. ನಾವು ಈ ಇವತ್ತಿಗೆ 50 ವರ್ಷ ಆಯಿತು ರೋಟರಿ ಕ್ಲಬ್ ಶುರು ಮಾಡಿಕೊಂಡು. ಈ 50 ವರ್ಷದ ಗೋಲ್ಡನ್ ಜುಬ್ಲಿ ಕಾರ್ಯಕ್ರಮ ಏನೋ ಚಿಕ್ಕೋಡಿ ಜನತೆಗೆ ನಾವು ಏನು ಮಾಡಿದೀವಿ ಅಂತೇಳಿ ತೋರಿಸ್ಕೊಡ್ಬೇಕಾಗಿತ್ತು. ಯಾಕಂದ್ರೆ ಎಲ್ಲರೂ ಮಾಡಿರೋ ಎಲ್ಲ ಆಯಿತು, ಗೋಲ್ಡನ್ ಜುಬ್ಲಿ ಈಗಾಗಲೇ ಸಿಲ್ವರ್ ಜುಬ್ಲಿನೂ ಮಾಡಿದೇ ಆಗಿತ್ತು ನಮ್ಮ ಶಿರೀಷ್ ಮೆಹ್ತಾ ಅವರ ಅಧ್ಯಕ್ಷರಿದ್ದಾಗ. ಈ ಗೋಲ್ಡನ್ ಜುಬ್ಲಿ ಅದ ಚಿಕ್ಕೋಡಿ ಜನತೆಗೆ ಒಳ್ಳೆಯದೊಂದು ಕಾರ್ಯಕ್ರಮ ಅಂತೇಳಿ ನಾವು ಈಗಾಗಲೇ ಒಂದು ಟ್ರೇಡ್ ಫೇರ್ ಅಂತೇಳಿ RD ಗ್ರೌಂಡ್ನಲ್ಲಿ 100 ಸ್ಟಾಲ್ ಮಾಡಿ 28, 29, 30 ಅದೊಂದು ಟ್ರೇಡ್ ಫೇರ್ ಅಂತೇಳಿ ಮಾಡಬೇಕನ್ನೋದು ಈಗಾಗಲೇ ನಾವು ಫೈನಲ್ ಮಾಡಿದ್ದೀವಿ. ಈಗ ಇದೇ ತಿಂಗಳು ಜೂನ್ 28, 29, 30 ಮಳೆ ಇದ್ದರೆ ಕೂಡ ನಾವೆಲ್ಲರೂ ಅದನ್ನು ಪೆಂಡಲ್ ಏನದೆಲ್ಲ ಸ್ವಲ್ಪ ಕೆನಾಪಿ ಮಾಡಿಕೊಂಡು ಮಳೆ ಬಂದ್ರೂ ಏನು ಆಗಬಾರ್ದಂಗೆಲ್ಲ ಶೀಟ್ ಹಾಕ್ಸ್ಕೊಂಡು ಎಲ್ಲ ಅದು ಎಲ್ಲ ವ್ಯವಸ್ಥೆ ಮಾಡಿದೆವು. ಅದೇ ಥರ ನಮ್ಮ ಚಿಕ್ಕೋಡಿ ಇವತ್ತಿನ ತನಕ ಯಾವುದೇ ಥರದ ಇಲ್ಲಿ ನಮ್ಮಲ್ಲಿ ರಾಜಕಾರಣಿ ಇಲ್ಲ, ಯಾವುದೇ ಥರದ ಗುಂಪುಗಳಿಲ್ಲ, ಏನು ನಮ್ಮ ಇದ್ದದ್ದು ಏನೋ ಒಂದು ಸ್ವಲ್ಪ ನಮ್ಮ ಕಡೆ ಏನೋ ಒಂದು ಈ ಉಳಿದದ್ದು ಏನೋ ಹಣ ಏನೇ ಇದ್ದರೆ ಸಾರ್ವಜನಿಕ ಕೆಲಸ ಮಾಡಬೇಕು, ಏನೋ ಟೈಮ್ ನಮ್ಮ ಕಡೆ ಏನೇ ಸ್ವಲ್ಪ ಇದ್ದರೆ ಅದು ಸಾರ್ವಜನಿಕ ಒಳ್ಳೇದಕ್ಕೆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟರೆ ನಮ್ಮಲ್ಲಿ ಇವತ್ತಿನ ತನಕ ನಿಮಗೆ ಒಂದು ವಿಷಯ ಹೇಳಬೇಕಂದ್ರೆ ನಮ್ಮದೇನು ಪಲ್ಸ್ ಪೋಲಿಯೋ ಅದಲ್ಲ, ಆ ಪಲ್ಸ್ ಪೋಲಿಯೋ ಯಾರಿಂದ ಆಗ್ತದೆ, ಯಾರು ಕೊಡ್ತಾರೋ ಇಲ್ಲಿ ತನಕ ಜನರಿಗೂ ಗೊತ್ತಿಲ್ಲ. ಆ ಪಲ್ಸ್ ಪೋಲಿಯೋ ಏನು ನಮ್ಮದು ಹನಿಯೇನು ಏನು ನಮ್ದು ಏನು ಕೊಡ್ತೈತೆ, ಅದು ನಮ್ಮ ರೋಟ್ರಿ ಕ್ಲಬ್ ರೋಟ್ರಿ ಇಂಟರ್ನ್ಯಾಷನಲ್ದಿಂದನೇ ಕೊಡ್ತಾ ಇದೆ. ಅದು ಸುಮಾರು ಅದನ್ನು ಅದೇನು ಕೋಟಿಗಟ್ಟಲೆ ಖರ್ಚದೆ ಅದಕ್ಕೆ, ಅದು ಏನೇ ಇದ್ರೂ ಅದು ನಮ್ಮ ರೋಟ್ರಿ ಇಂಟರ್ನ್ಯಾಷನಲ್ ರೋಟ್ರಿ ಕ್ಲಬ್ದಿಂದನೇ ಕೊಡ್ತಾ ಇದೆ. ರೋಟ್ರಿ ಇಂಟರ್ನ್ಯಾಷನಲ್ ಏನು ನಮ್ಮ ಪರಿವಾರ ಎಲ್ಲ ಆಲ್ ಓವರ್ ಜಗತ್ತಿನಲ್ಲಿ ಇದು ವರ್ಲ್ಡ್ ವೈಡ್ ಎಲ್ಲ ಕಡೆ ನಮ್ಮದು ರೋಟ್ರಿ ಏನೈತೆ ನೋಡಿ, ಏನು ಮಾಡ್ತಾ ರೋಟ್ರಿ ಅಂದರೆ ಏನಪ್ಪ ಅನ್ನೋದು ಜನರಿಗೆ ಗೊತ್ತಿಲ್ಲ. ನಾವು ಜನರ ಕಡೆಯಿಂದ ಏನೋ ನಾವು ಯಾವುದು ಕಾರಣಕ್ಕೂ ಯಾವತ್ತೂ ಏನೋ 1 ರೂಪಾಯಿ ತೊಗೋದಿಲ್ಲ. ನಮ್ಮ ಕಡೆಯಿಂದ ಏನು ಮೆಂಬರ್ದಿಂದ ಏನೋ ಕಲೆಕ್ಷನ್ ಆಗ್ತದೆ ಫೀಸ, ಒಂದಿಷ್ಟು ರೋಟ್ರಿ ಕಳಿಸ್ತೇವೆ, ಒಂದಿಷ್ಟು ಲೋಕಲ್ ಖರ್ಚಾಗ್ತದೆ. ಅದನ್ನು ಬಿಟ್ಟರೆ ಈಗ ನಮ್ಮಲ್ಲಿ ಇಂಥ ಸ್ಕೀಮ್ಗಳು ಬರ್ತಾವಲ್ಲ ಈಗಾಗಲೇ, ಈಗ ಅಂದರೆ ನಮ್ಮಲ್ಲಿ ಜಗತ್ತಿನಾಗ ಎಲ್ಲ ಕಡೆ ಕೆಲವೊಬ್ಬರು ಶ್ರೀಮಂತರು ಇರ್ತಾರೆ, ಅವರೇನೋ ಒಳ್ಳೇದು ಕೆಲಸ ಮಾಡ್ತಿರ್ತಾರೋ, ಅಂಥವ್ರಿಗೇನದ ನಮ್ಮಲ್ಲಿ ಸ್ವಲ್ಪ ಪ್ರೊಸೀಜರ್ ಅದ, ಇಲ್ಲಿ ಏನೋ ಅವ್ಯವಹಾರ ಅನ್ನೋದು 1 ರೂಪಾಯಿ ಏನೋ ಆಗ್ತಕ್ಕದ್ದಲ್ಲ. ಏನೋ ನಮ್ಮ ಇಲ್ಲಿಂದ ಏನೋ ಒಂದು ಸ್ಕೀಮ್ ಬೇಕಾಗಿತ್ತು ಅಂದ್ರೆ ನಾವು ಇಲ್ಲಿಂದ ಎಲ್ಲ ಅದು ಪ್ರೊಜೆಕ್ಟ್ ಇರ್ತದೆ, ಆ ಪ್ರೊಜೆಕ್ಟ್ ಮಾಡಿ ನಾವು ಅಲ್ಲಿ ಕಳಿಸ್ಬೇಕು. ಅವರು ಪಾರ್ಟ್ನರ್ ಅಂತೇಳಿ ಕೊಡ್ತಾರೆ ಅವ್ರು ನಮ್ಮ ಇದೇನು ಯಾರಾಗಿ ಹೋಗ್ತಾರಲ್ಲ ಇಂಟರ್ನ್ಯಾಷನಲ್ಗೆ, ಅಲ್ಲಿ ಯಾರೇ ಈ ಪ್ರೊಜೆಕ್ಟ್ಗಳು ನಮ್ಗೆ ಕಳಿಸಿದ್ರು ಆಲ್ ಓವರ್ ವರ್ಲ್ಡ್ದಿಂದ ಹೋಗಿರ್ತೇವಲ್ಲ, ಆ ವರ್ಲ್ಡ್ದಿಂದ ಹೋದ ಪ್ರೊಜೆಕ್ಟ್ಗೆ ಅಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದೆ. ಒಂದು ಈಗ ನಮ್ಮ ಬೆಳಗಾವಿ ಕ್ಲಬ್ಬಿಗೆ ಅಲ್ಲಿ ಡಯಾಲಿಸಿಸ್ ಮಷಿನ್ಗಳು ಕೊಟ್ಟಿದ್ದಾರೆ ಈಗ, ಯಾಕಂದ್ರೆ ಸುಮಾರು ಕಾಸ್ಟ್ ಇದ್ರೂ ಅದಕ್ಕೆ 1.5 ಕೋಟಿ ರೂಪಾಯಿ ಕೇಲಿಗೊಂದು ಅದು ಸ್ಕ್ಯಾನಿಂಗ್ ಮಷಿನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಭಾಳ ಸವಲತ್ತುಗಳು ನಮ್ಮ ಕ್ಲಬ್ದಿಂದ ನಮ್ಮ ರೋಟ್ರಿ ಇಂಟರ್ನ್ಯಾಷನಲ್ದಿಂದ ಇದ್ದಾವೆ. ಅದಕ್ಕೆ ಅದನ್ನೇನದಲ್ಲ
ನಾವು ಅದನ್ನು ನಮ್ಮ ಕ್ಲಬ್ದವರು ನಾವು ಅದನ್ನು ನಮ್ಮದು ಏನೋ ಪ್ರೊಜೆಕ್ಟ್ ಇದ್ದರೆ ಅವ್ರು ಕಳಿಸ್ಕೊಟ್ಬೇಕು ಅವ್ರು ಪಾರ್ಟ್ನರ್ ಆಗ್ತಾರೆ, ಅದರಿಂದ ನಮ್ಮದು ಇದನ್ನು ಆಗ್ತದೆ. ಒಂದು ಎರಡನೇ ನಿಮ್ಗೆ ಹೇಳ್ಬೇಕಾದ್ರೆ ಈಗೇನು ನಾವು ಗೋಲ್ಡನ್ ಜುಬ್ಲಿ ಏನು ಮಾಡಿದೆವು ಇಲ್ಲಿ ತನಕ, ಏನು ನಮ್ಮಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯರು ಇದಾರಲ್ಲ ಅವ್ರನ್ನೆಲ್ಲರೂ ನಾವು ಕೂಡಿಸ್ಕೊಂಡ ಎಲ್ಲರಿಗೆ ಅವ್ರಿಗೆ ನಾವು ಸತ್ಕಾರ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡೆ. 50 ವರ್ಷದ ಏನದಲ್ಲ ಇಲ್ಲಿ ತನಕ 50 ವರ್ಷದಾಗ ಸಮ ಯಾರೇ ಒಂದಿಷ್ಟು ಜನ ಇರಲಿಕ್ಕಿಲ್ಲ, ಅವ್ರು ಇರದೇ ಇದ್ರೂ ಕೂಡ ಅವ್ರ ಫ್ಯಾಮಿಲಿ ಯಾರು ಮನೆಯಾಗದಲ್ಲ ಅವ್ರನ್ನ ಕರೆಸಿದ್ರೆ ನಾವು ಸತ್ಕಾರ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡೆ ಅವ್ರಿಗೆ. ಯಾಕಂದ್ರೆ ಇಲ್ಲಿ ತನಕ ಭಾಳ ಜನ ಒಂದು ಸಂಸ್ಥೆ ಉಳಿಸ್ಕೊಂಡು ಬಂದಾರೆ ಇಲ್ಲಿ ತನಕ, ಅದು ಸಂಸ್ಥೆ ಉಳಿಸ್ಕೊಂಡು ಬರ್ಬೇಕಾದ್ರೆ ತಮಗೂ ಗೊತ್ತದ, ಯಾಕಂದ್ರೆ ಒಂದು ದಿವಸೋ ಎರಡು ದಿವಸೋ ಒಂದು ವರ್ಷವೋ ಎರಡು ವರ್ಷದಾಗ ಸಂಸ್ಥೆ ಏನೋ ಕೊಡ್ಕೊಂಡು ಏನೋ ಜಗಾಡಿ ಎಲ್ಲರೂ ಮುಚ್ಕೊಂಡು ಹೋಗ್ತಾರೋ. ಅದು ಆ ಥರ ಏನು ನಮ್ಮಲ್ಲಿ ರೋಟ್ರಿ ಕ್ಲಬ್ದಿಂದ ಇಲ್ಲಿ ಯಾವುದು ಜಾತಿ ಇಲ್ಲ, ಯಾವುದು ಕುಲ ಇಲ್ಲ, ಯಾವುದು ದೊಡ್ಡವಿಲ್ಲ, ಯಾವುದು ಸಣ್ಣವಿಲ್ಲ, ಯಾವುದೇ ಥರದ ಎಲ್ಲರೂ ರೋಟ್ರಿನ್ ಇಲ್ಲಿ ಯಾರು ಅಣ್ಣ ಅನ್ನೋದಿಲ್ಲ, ಯಾರಿಗೆ ತಮ್ಮ ಅನ್ನೋದಿಲ್ಲ, ಎಲ್ಲರೂ ರೋಟ್ರಿನ್ ಎಲ್ಲರೂ ಭಾ ಇದೇನು ದೊಡ್ಡವ ಸಣ್ಣ ಅನ್ನೋದು ಯಾವುದು ಪಾರ್ಟಿ ಪಂಗಡ ಏನೂ ಇಲ್ಲ ಇಲ್ಲಿ. ಅದಕ್ಕೆ ಈ ಥರ ನಾವು ಇಲ್ಲಿ ತನಕ ನಮ್ಮ ರೋಟ್ರಿ ಚಿಕ್ಕೋಡಿ ಉಳಿಸ್ಕೊಂಡು ಬಂದಿದೆ, ಎಲ್ಲರೂ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದರು ಇಲ್ಲಿ ತನಕ. ಯಾಕಂದ್ರೆ ನಮ್ಮ ಜನ ಇಲ್ಲಿ ತನಕ ದುಡ್ಕೊಂಡಾರ ಅಂದರೆ ಭಾಳ ನಮಗೆ ಹೆಮ್ಮೆ ಅನಿಸ್ತತೆ. ಯಾಕಂದ್ರೆ ಇಷ್ಟು ಜನ ಈ 50 ವರ್ಷದಾಗ ಜನ ಉಳಿಸ್ಕೊಂಡು ಇವತ್ತಿಗೆ ನಮ್ಮ ಮೆಂಬರ್ ಇಲ್ಲಿಗೆ 77 ಮೆಂಬರ್ ಆಗಿದ್ದೀವಿ ಈಗ ಸದ್ಯದಲ್ಲಿ, ಎಲ್ಲ 77 ಮೆಂಬರ್ ಎಲ್ಲರೂ ಕೂಡ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನೋ ಏನು ಇಂದು ಒಂದು 10 ಮಿನಿಟ್ ಅವರು ಟೈಮ್ ಕೊಡ್ತಾರೋ ಎಲ್ಲರೂ ಸಹಕಾರ ಮಾಡಿದಾರು. ಅದಕ್ಕೆ ಅದೇ ಸಹಕಾರ ಇನ್ನೂ ಮುಂದೆ ನಮಗೆ ಇದು ಇನ್ನು ಗೋಲ್ಡನ್ ಜುಬ್ಲಿ ಆಗಿದೆ, ಇನ್ನೂ ಮುಂದೆ 100 ವರ್ಷದ ನಾವು ಮಾಡಿ 75 ವರ್ಷ ಮಾಡ್ತೀವಿ, 100 ವರ್ಷ ಮಾಡ್ತೀವಿ ಅಂತೇಳಿ ನಮಗೆ ನಾವೆಲ್ಲರೂ ಎಲ್ಲ ನಮ್ಮ ರೋಟ್ರಿ ಬಂಧು ಬಳಗ ಎಲ್ಲರೂ ಕೊಡ್ಕೊಂಡು ಅತಿ ಹೆಮ್ಮೆಯಿಂದ ನಾವು ಹೇಳಲು ಇಚ್ಛಾ ಪಡ್ತೇನೆ. ಅದಕ್ಕೆ ಯಾಕಂದರೆ ನಾನೀಗ ರೋಟ್ರಿ ಪ್ರೆಸಿಡೆಂಟ್ ಆಗೋದು 3ನೇ ಸಲ ನಾನು, ಯಾಕಂದರೆ ಅದು ಏನೋ ಕೆಲಸ ಮಾಡ್ತೀವೋ ಎಲ್ಲ ಈಗ ಎಲ್ಲರೂ 2-2 ಸಲ 3-3 ಸಲ ಎಲ್ಲರೂ ರೊಟ್ಟಿ ಅವರು ಎಲ್ಲರೂ ಪ್ರೆಸಿಡೆಂಟ್ ಆಗಿದ್ದಾರೆ. ಈ ಸಲನೂ ನಾವು ಏನೋ ಒಂದು ಒಳ್ಳೆಯದು ಗೋಲ್ಡನ್ ಜುಬ್ಲಿ ಐತೆ ಅಂತೇಳಿ ಪಬ್ಲಿಕ್ಕಿಗೂ ಮತ್ತು ಎಲ್ಲರಿಗೂ ವ್ಯಾಪಾರಸ್ಥರಿಗೆ ಎಲ್ಲ ರೀತಿ ಅನುಕೂಲ ಆಗಲಿ ಅಂತೇಳಿ ಇದೊಂದು ನಾವು ಟ್ರೇಡ್ ಫೇರ್ ಮಾಡಿದೆವು. ಇದೇ ಥರ ಈ ಸಲ ಫಸ್ಟ್ ಟೈಮ್ ಅದ, ಅದು ಎಷ್ಟು ಮಟ್ಟಿಗೆ ಅನುಕೂಲ ಆಗ್ತೈತೆ ಅನ್ನೋದಕ್ಕಿಂತ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದ್ರೂ ಎಲ್ಲರೂ ಇದನ್ನು ಮುಗಿಸಿ ನೆಕ್ಸ್ಟ್ ಇಯರ್ದಿಂದ ಮತ್ತೆ ಇನ್ನೊಂದು ಸ್ವಲ್ಪ ನಾವು ಅದನ್ನು ಬೆಳೆಸೋಕೆ ಪ್ರಯತ್ನ ಮಾಡ್ತೇವೆ, ಅನುಕೂಲ ಮಾಡ್ತೇವೆ ಅಂತ ಹೇಳಿ ಎಲ್ಲ ನಮ್ಮ ಪತ್ರಕರ್ತ ಮಿತ್ರ ನಮಗೆಲ್ಲರೂ ಎಲ್ಲರೂ ಮೊದಲಿಂದ ಫ್ರೆಂಡ್ಸ್ ಇದೆ ರೀ, ನಾವು ನಿಮ್ಮ ಜೋಡಿ ಇದ್ದವ್ರಿದ್ದೆವು. ಯಾಕಂದ್ರೆ ನೀವೆಲ್ಲರೂ ಸಹಕಾರ ಮಾಡಬೇಕು, ಒಳ್ಳೆ ಕೆಲಸಕ್ಕೆ ಏನದಲ್ಲ ನಿಮ್ಮ ನೀವು ಪತ್ರಕರ್ತರಂದ್ರೆ ನಾವು ಎಲ್ಲರಿಗೂ ಹೇಳ್ತೇನೆ ಅದು ನಾವು ಒಳ್ಳೆಯದಕ್ಕೆ. ಯಾಕಂದ್ರೆ ನೀವು ಭಾಳ ಅಂದರೆ ಭಾಳ ನೀವೇ ಬೆನ್ನೆಲುಬು ಅಂಡ್ರಿಗೆ. ಯಾಕಂದ್ರೆ ದೇಶಕ್ಕೆ ಏನೋ ಒಳ್ಳೇದು ಮಾಡೋದ ಕೆಟ್ಟ ಮಾಡೋದು ಏನದಲ್ಲ ಅದು ಹೇಳಿಕೊಡೋರು ನೀವು ಪತ್ರಕರ್ತ. ಅದಕ್ಕೆ ನೀವೇನು ಒಳ್ಳೆಯ ಸುದ್ದಿಗಳು ಇಷ್ಟೆಲ್ಲ ಚೆಂದ ಮಾಡಿದ್ರಿ, ಎಲ್ಲರೂ ದುಡಿಯಾಗದ್ರಿ, ಸಮಾಜದ ಒಳ್ಳೆತನಗಳೆಲ್ಲನೂ ನೀವು ಹೇಳಿಕೊಡ್ತಾರೆ ಏನು. ಯಾಕಂದ್ರೆ ನೀವು ಹೇಳಿಕೊಟ್ರೂ ನಾವು ಒಳ್ಳೆ ಕೆಲಸ ಮಾಡಿದೆವು ಇವತ್ತು ಸುಮಾರದಾರು ಅನ್ನೋದು ಹೇಳಾರ ನೀವು ಪತ್ರಕರ್ತರ. ಅದಕ್ಕೆ ಇದೇ ಥರ ನೀವು ನಮಗೆ ಎಲ್ಲರೂ ಸಹಕಾರ ಕೊಡ್ರಿ. ಮತ್ತೇನೇನು ನಿಮ್ಮ ಕಡೆಯಿಂದ ಸಲಹೆ ಸೂಚನೆಗಳಾದ್ರೆ ನಮಗೆ ನೀವು ನಮಗೆ ಹೇಳ್ರೆ ನಾವು ಅದನ್ನು ಮತ್ತೆ ನಮ್ಮ ಮೀಟಿಂಗ್ದಾಗ ನಾವು ತೊಗೊಂಡು ಚರ್ಚೆ ಮಾಡ್ತೀವಿ. ಅದೇ ಹೇಳಿದೆ ಈಗ ಅದೇ ಎಲ್ಲ 50 ಪ್ರೆಸಿಡೆಂಟ್ಗಳು ಸೆಕ್ರೆಟ್ರಿ ನಾವು ಇದೇ ತಿಂಗಳು 28ನೇ ತಾರೀಕು ಅದು ಸ್ಟಾಲ್ ಓಪನಿಂಗ್ ಮಾಡ್ತೀವಿ. ಸ್ಟಾಲ್ ಓಪನಿಂಗ್ ಮಾಡಿಕೊಂಡು ಕೇಶವ ಕಲಾಭವನದಾಗ ನಾವು ಅಲ್ಲಿ ಎಲ್ಲರಿಗೂ ಸತ್ಕಾರ ಮಾಡೋರ್ದೇವು. ಅದಕ್ಕೆ ತಾವು 28ಕ್ಕೆ ಯಾಕೆ ಈಗ ನಿಮಗೆ ಎಲ್ಲರಿಗೂ ಇನ್ವಿಟೇಷನ್ ನಿಮಗೆ ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತೀವಿ. 28ಕ್ಕೆ ಎಲ್ಲರೂ ಅಲ್ಲಿ ಆ ದಿವಸ ನೀವು ಎಲ್ಲರೂ ಬರಬೇಕು. ಈ ನಮ್ಮ ಈ ಸಮಾರಂಭಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟ್ರಿಯಲ್ಲಿ ಅಂದರೆ RI ಡೈರೆಕ್ಟರ್ ಅಂತೇಳಿ ಇರ್ತಾರೆ, ರೋಟ್ರಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಂತೇಳಿ. ಇಡೀ ನಮ್ಮ
ಒಂದು ದೇಶದಾಗ ಒಂದು ಐದು ಜನ ಡೈರೆಕ್ಟರ್ ಇರ್ತಾರೆ. ಆ ಐದು ಜನದಾಗ ಒಬ್ಬರು ಡೈರೆಕ್ಟರ್ ಮಹೇಶ್ ಕೊಟ್ಟಬಾಗಿ ಅಂತೇಳಿ, ಅವರು ಮೂಲತಃ ನಮ್ಮ ಚಿಕ್ಕೋಡಿಯವರವರ. ಇಷ್ಟು ನಮಗೆ ಹೆಮ್ಮೆ ಅನ್ನಿಸ್ತಿಲ್ಲ, ಯಾಕಂದ್ರೆ ಅವರು ಭಯಂಕರ ಅದೇನಾದರೂ ಅವ್ರಿಗೆ ಅವ್ರ ಟೈಮ್ ಅಂದರೆ ಒಂದು ಮಿಂಟ್ ಆದರೆ ಅವ್ರಿಗೇನು ಎಲ್ಲರಿಗೆ ಅನುಕೂಲ ಇರ್ತದೆ, ಬಟ್ ಟೈಮ್ ಇರಲಿ, ಇದ್ರೇ ಇದ್ರೂ ಅವ್ರು ಒಪ್ಕೊಂಡಾರ ನಮ್ಮ ಕಾರ್ಯಕ್ರಮ ಬರೋಕೆ. ಇನ್ನೊಬ್ಬರು ನಮ್ಮಲ್ಲಿ ಅವಿನಾಶ್ ಪೋದ್ದಾರ್ ಅಂತ ಹೇಳಿದಾರು, ಅವರು ಅಷ್ಟೇನು ಗವರ್ನರ್ ಇದ್ದರು. ಅವರು ನಮ್ಮ ಆರ್ ಐಗೆ ಅವರು ಒಂದು ಕಮಿಟಿಗೆ ಅವರು ಒಬ್ಬ ಡೈರೆಕ್ಟರ್ ಇದ್ದರು. ಮುಂದೆ ನಮ್ಮ ರೋಟ್ರಿ ಗವರ್ನರ್ ಆದ ನಾಸಿರ್ ಬೋರ್ಸೆಡಲ್ಲ ಅಂತೇಳಿ ಅವರು ಈ ಕಾರ್ಯಕ್ರಮಕ್ಕೆ ಬರಾಗಿದ್ರು. ಮತ್ತು ಇನ್ನುಳಿದ ನಮ್ಮಲ್ಲಿ ಫಾಸ್ಟ್ ಡಿಸ್ಟಿಕ್ ಗವರ್ನರ್ ಆದ ಎಲ್ಲ ರೋಟರಿ ಇಂಟರ್ನ್ಯಾಷನಲ್ನ ನಿರ್ದೇಶಕ ಮಹೇಶ್ ಕೊಟ್ಬಾಗಿ, ಜಿಲ್ಲಾ ಗವರ್ನರ್ ನಾಸೀರ್ ಬೋರ್ಸದ್ವಾಲ, ಸಹಾಯಕ ಗವರ್ನರ್ ಅವಿನಾಶ್ ಪೋದ್ದಾರ ಭಾಗವಹಿಸಲಿದ್ದಾರೆ. ಇವರೊಂದಿಗೆ ಬೆಳಗಾವಿ, ಕೊಲ್ಲಾಪುರ, ಸಾಂಗ್ಲಿ ಜಿಲ್ಲಾ ರೋಟರಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. 1974 ಚಿಕ್ಕೋಡಿ ಪಟ್ಟಣದಲ್ಲಿ ರೋಟರಿ ಕ್ಲಬ್ ಆರಂಭಗೊಂಡಿದ್ದು ಪ್ರಸ್ತುತ 77 ಸದಸ್ಯರನ್ನೊಳಗೊಂಡಿದೆ. ರೋಟರಿಯಲ್ಲಿ ಜಾತಿ, ಧರ್ಮ, ರಾಜಕೀಯ, ಗುಂಪುಗಾರಿಕೆ, ಬಡವರು, ಶ್ರೀಮಂತರು ಕಾಣುವುದಿಲ್ಲ. ಸೇವಾ ಮನೋಭಾವನೆಯಿಂದ ಸಮಾಜದ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಶ್ರಮಿಸಲಾಗುತ್ತಿದೆ. ಚಿಕ್ಕೋಡಿ ರೋಟರಿಯು ಉಳಿಸಿದ ಮೊತ್ತದಿಂದ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಜಾರಿಗೊಳಿಸಲಾಗಿದೆ. ರೋಟರಿ ಇಂಟರ್ನ್ಯಾಷನಲ್ ಕ್ಲಬ್ನಿಂದ ಪಲ್ಸ್ ಪೋಲಿಯೋವನ್ನು ವಿಶ್ವದಾದ್ಯಂತ ವಿತರಿಸಲಾಗುತ್ತಿದೆ. ಬೆಳಗಾವಿಯಲ್ಲಿ ಡಯಾಲಿಸಿಸ್ ಯಂತ್ರ ಸೇರಿದಂತೆ ಹಲವಾರು ಸೇವೆಯನ್ನು ಜನರಿಗೆ ಕಲ್ಪಿಸಲಾಗಿದೆ. ರೋಟರಿಯ ಈ ಕಾರ್ಯಕ್ರಮಕ್ಕೆ ನಾಗರಿಕರು ಆಗಮಿಸುವಂತೆ ಮನವಿಯನ್ನು ಮಾಡಿದರು. ಕಾರ್ಯದರ್ಶಿ ಶಿರೀಶ್ ಮೆಹ್ತಾ, ಸುವರ್ಣ ಮಹೋತ್ಸವದ ಅಧ್ಯಕ್ಷ ವಿಜಯ್ ಮಾಂಜ್ರೇಕರ್, ಕಾರ್ಯಕ್ರಮದ ಅಧ್ಯಕ್ಷ ಮಹೇಶ್ ನೇರ್ಲಿ, ಸಹಾಯಕ ಗವರ್ನರ್ ಮಕರಂದ್ ಕುಲಕರ್ಣಿ, ಖಜಾಂಚಿ ದರ್ಶನ್ ಉಪಾಧ್ಯ, ರಾಜ್ ಜಾಧವ್, ರಾಜೇಂದ್ರ ಪಾಟೀಲ್, ಮಂಜುನಾಥ ದುಂಬಾಳ್, ರಾಜು ಗೊಂಡೆ, ಶ್ರೀಧರ್ ಗಜನ್ವರ್, ಅಭಯ ಗೌರಜ್, ಅಶೋಕ್ ಪಾಠಕ್, ರಾಜು ಪಾಠಕ್, ರಾಜು ಪಾಠಕ್ ಕುಲಕರ್ಣಿ, ಪ್ರತಿಮಾ ಮಹಾಜನ್, ವೇದ ಜಾಧವ ಮೊದಲಾದವರು ಉಪಸ್ಥಿತರಿದ್ದರು.